ಸರ್ಕಾರ ಪರವಾಗಿ ನನ್ನ ಇಲಾಖೆ ಪರವಾಗಿ ಹೊರ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವನ್ನ ನಮ್ಮ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ತರತಕ್ಕಂಥದ್ದು ಅಸಾಧ್ಯದ ಮಾತು. ಓಕೆ, ಕರ್ಕೊಂಬರಕ್ಕಾಗಲ್ಲ, ಅಸಾಧ್ಯದ ಮಾತು. ಇದಕ್ಕೆ ಎರಡು ಮೂರು ಕಾರಣಗಳು. ಗೋವಾ ನನ್ನ ಪಕ್ಕದ, ನನ್ನ ಕ್ಷೇತ್ರದ ಪಕ್ಕದವು, ಕೇವಲ ಒಂದೂವರೆ ಗಂಟೆ ನನಗೆ. ನನ್ನ ಮೊನ್ನೆ ಗೋವಾ ಮುಖ್ಯಮಂತ್ರಿಗಳಿದ್ದಲ್ಲಿ ಹೋಗಬೇಕು ಅಂತೇಳಿ ಕರ್ನಾಟಕ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟರು. ಓಕೆ, ನಾನು ಮುಖ್ಯಮಂತ್ರಿಗಳಿಗೆ ಮಾತನಾಡಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು ಬರಬೇಕಾದ ಅವಶ್ಯಕತೆ ಇಲ್ಲ, ದಯವಿಟ್ಟು ನಿಮ್ಮ ಕಾರ್ಮಿಕರಿಗೆ ಕನ್ನಡದಲ್ಲಿ ವಿಡಿಯೋ ಮಾಡಿ ಕಳಿಸಿ. ನೀವು ವಿಡಿಯೋ ಮಾಡಿ ಕಳಿಸಿ? ನಮ್ಮ ಭಾಷೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಹೇಳಿದ್ರೆ ಕೇಳ್ತಾ ಇಲ್ಲ. ನಾನು ಅವ್ರು ವಿಡಿಯೋ ಮಾಡಿ ಕಳಿಸಿ ಅವ್ರು ಕನ್ನಡದಲ್ಲಿ ಮಾಡಿದ್ದನ್ನ ಮಾಡಿದ್ರು. ಅವರು ಕಿಟ್ ಕಳಿಸಿದ್ಕೆ ಅವರು ವಿಡಿಯೋ ಕಳಿಸಿದ್ರು. ನಾಲ್ಕು ಕಡೆ ಗೋವಾದಲ್ಲಿ ಇರ್ತಕ್ಕಂಥ ಕರ್ನಾಟಕದ ಕಾರ್ಮಿಕರು, ಗೋವಾದಲ್ಲಿ ಇರ್ತಕ್ಕಂಥ ಬಹುತೇಕ ಕರ್ನಾಟಕದ, ಅದು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ನಮ್ಮ ಉತ್ತರ ಕನ್ನಡದವರು, ಅವೆಲ್ಲ ಹಾದಿಯಲ್ಲಿ ಬಾರ್ಡರ್ ಬಂದವನ್ನ ಬಸ್ನಲ್ಲಿ ತುಂಬಿಕೊಂಡು ತಗೊಂಡು ಅಲ್ಲಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಸಮಸ್ಯೆ ತುಂಬಾ ದೊಡ್ಡದು. ಗೋವಾದಲ್ಲಿ ಒಂದೇ ಒಂದು COVID-19 ಇವತ್ತು ತನಕ ಆಗಿಲ್ಲ, ಸಂತೋಷ ಆಗಲು ಕೂಡುದು ಎಲ್ಲೂ ಕೂಡ. ನಾವು ಗೋವಾದ ಗೇಟ್ ಅನ್ನು ತೆಗಿಲಿಕ್ಕೆ ಹೋದ್ರೆ ನಾವು ಕೇರಳ ಗೇಟ್ ಅನ್ನು ಓಪನ್ ಮಾಡಬೇಕಾಗತ್ತೆ, ನಾವು ಮಹಾರಾಷ್ಟ್ರ ಗೇಟ್ ಅನ್ನು ಓಪನ್ ಮಾಡಬೇಕಾಗತ್ತೆ, ನಾವು ತೆಲಂಗಾಣ ಗೇಟ್ ಅನ್ನು ಓಪನ್ ಮಾಡಬೇಕಾಗತ್ತೆ, ಆಂಧ್ರ ಮಾಡಬೇಕಾಗತ್ತೆ, ತಮಿಳುನಾಡು ಮಾಡಬೇಕಾಗತ್ತೆ. ಅತ್ಯಂತ ಭಯಾನಕ ಸ್ಥಿತಿ ಇರತಕ್ಕಂಥದ್ದು ನಮಗೆ ಕೇರಳ ಮತ್ತು ಮಹಾರಾಷ್ಟ್ರ. ಸರ್, ಕಂಟಿನ್ಯೂ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ ಆ ಬಗ್ಗೆ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಡಾಕ್ಟರ್ ಕೆ ಎಸ್ ಶರ್ಮಾ, ಕಾರ್ಮಿಕ ಮುಖಂಡರಿದ್ದಾರೆ. ನಮಸ್ಕಾರ ಡಾಕ್ಟರ್ ಶರ್ಮಾ ಅವರೇ. ಈ ಕೊರೋನಾ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಅಂತ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ ಶರ್ಮಾಜಿ, ನಮಸ್ಕಾರ. ನಿಮ್ಮ ಅನೇಕ ಸಲಹೆಗಳು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೇಕಾಗಿದೆ, ನನಗೆ ಬೇಕಾಗಿದೆ. ಎಸ್ ಡಾಕ್ಟರ್ ಶರ್ಮಾ ಅವರೇ, ಹಲೋ ಸರ್, ಕೇಳಿಸ್ತಿದ್ಯಾ? ಮಾತನಾಡಿ ನೇರವಾಗಿ. ನಮಸ್ಕಾರ ಶರ್ಮಾಜಿ, ಮೊದಲೇ ಅವ್ರ ಮಾತನ್ನ ಹೇಳಿದೆ, ತುಂಬಾ ಅನುಭವಿ ಕಾರ್ಮಿಕ ನಾಯಕ ತಾವು, ನಿಮ್ಮ ಸಲಹೆ ನನಗೂ ಬೇಕಾಗಿದೆ, ನನ್ನ ಸರ್ಕಾರಕ್ಕೂ ಬೇಕಾಗಿದೆ. ನಮಸ್ತೆ, ಅದ್ರ ಬಗ್ಗೆ ಕೆಲವು ಮಾತುಗಳು ಹೇಳ್ತೇನೆ. ಹೇಳಿ. ಒಂದು ಕಾರ್ಮಿಕ ಇಲಾಖೆ ಉಪ ಕಾರ್ಯದರ್ಶಿಗಳು ಒಂದು ಬಹಳ ಮಹತ್ವದ ಸುತ್ತಲೇನು ಕೊಟ್ಟಿದ್ದಾರೆ. ಹೌದು, ಸರ್ಕಾರಿ ಇಲಾಖೆಗಳಲ್ಲಿ ನಿಗಮಗಳಲ್ಲಿ ಎಲ್ಲೂ ಕೆಲಸ ಮಾಡ್ತಾ ಇರುವಂತಹ ದಿನಗೂಲಿ ನೌಕರರನ್ನ ಮತ್ತು ಹೊರಗುತ್ತಿಗೆ ನೌಕರ ಯಾರನ್ನು ಕೆಲಸದಿಂದ ತೆಗಿಬಾರ್ದು. ಅಕಸ್ಮಾತ್ ಅವರು ನಿರ್ಬಂಧಿತ ಪ್ರದೇಶಗಳಲ್ಲಿದ್ರೆ ಅವ್ರಿಗೆ ಕೆಲಸ ದರ್ದಿದ್ರು ಕೂಡ ಅವ್ರಿಗೆ ಸಂಬಳ ಕೊಡ್ಬೇಕು ಅಂತನ್ನುವಂತ ಮಹತ್ವದ ಆದೇಶವನ್ನ ಕೊಟ್ಟಿದ್ದಾರೆ. ಇದು ಸ್ವಾಗತಾರ್ಹವಾದಂತ ಹೆಜ್ಜೆ. ಆದ್ರೆ ದುರಂತ ಅಂತಂದ್ರೆ ಈ ಒಂದು ಆದೇಶವನ್ನ ಉಲ್ಲಂಘನೆ ಮಾಡಿ ಕೆಲವು ಇಲಾಖೆಗಳಲ್ಲಿ 1 ಏಪ್ರಿಲ್ ಇಂದ ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ವಾರ್ತಾ ಇಲಾಖೆಯಲ್ಲಿ ಎಲ್ಲ ಹೊರಗುತ್ತಿಗೆ ನೌಕರರನ್ನು ತೆಗೆದುಹಾಕಿದ್ದಾರೆ. ಕಬಿನಿ ಡ್ಯಾಮ್ ನಲ್ಲಿ ಇರಿಗೇಷನ್ ಕೆಲಸ ಮಾಡೋರು, ಆಮೇಲೆ ಇಲ್ಲಿ ಗುತ್ತಲ್ ಫಾರ್ಮ್ ನಲ್ಲಿ ಕುರಿಗಳನ್ನ ನೋಡ್ಕೊಳ್ಳೋರು, ಪೋಷಣೆ ಮಾಡೋರು, ಅದೇ ರೀತಿಯಾಗಿ ಇನ್ನೂ ಇಲಾಖೆಗಳಲ್ಲಿ. ಮತ್ತು ದುರಂತ ಅಂತಂದ್ರೆ ಇಲ್ಲಿ ಒಂದು ಬಂಕಾಪುರದಲ್ಲಿ ಒಂದು ಕಿಲಾರಿ ತಳಿ ಗೋವರ್ಧನ ಕೇಂದ್ರ ಇದೆ, ಅಲ್ಲಿ ಅವರು ಮಾಸ್ಕ್ ಕೊಡಿ ನಮ್ಗೆ, ಈ ಗೋವುಗಳನ್ನ ರಕ್ಷಣೆ ಮಾಡೋದಕ್ಕೆ ನಮ್ಗೆ ಸೇಫ್ ಗಾರ್ಡ್ ಬೇಕು, ಪ್ರಿವೆಂಟಿವ್ ಮೆಷರ್ಸ್ ಬೇಕು ನಮ್ಗೆ, ಅದಕ್ಕೆ ಮಾಸ್ಕ್ ಕೊಡಿ, ಸ್ಯಾನಿಟೈಸರ್ಸ್ ಕೊಡಿ ಅಂತ ಕೇಳಿದ್ರೆ ಅವ್ರ ಮೇಲೆ ಅಲ್ಲಿದ್ದ ಅಧಿಕಾರಿ ಲಾಠಿ ಪ್ರಹಾರ ಮಾಡಿಸಿದ್ದಾರೆ. ಇಂತ ದುರಂತಗಳು ನಡೀತಾ ಇದೆ. ಒಂದು, ಇವರನ್ನ ಸೇಫ್ ಗಾರ್ಡ್ ಮಾಡುವಂತದ್ದು ಸರ್ಕಾರ ಕೊಟ್ಟಿರುವಂತಹ ಆದೇಶವನ್ನ ಎಲ್ಲ ಇಲಾಖೆಗಳು ಎಲ್ಲ ನಿಗಮಗಳು ಪರಿಪಾಲನೆ ಮಾಡೋ ಹಾಗೆ. ನಾನು ಮೊನ್ನೆ ತಾನು ಮುಖ್ಯ ಕಾರ್ಯದರ್ಶಿಗಳ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಈ ಎಲ್ಲ ಉಲ್ಲಂಘನೆಗಳನ್ನ ಬರ್ದು ತಿಳಿಸಿದ್ದೇನೆ, ಇಮೇಲ್ ಮೂಲಕ ನಾನು ಸಂದೇಶ ಕೊಟ್ಟಿದ್ದೇನೆ. ದಯವಿಟ್ಟು ತಾವು ಕಾರ್ಮಿಕ ಸಚಿವರಾಗಿ ಒಂದು ಮುಖ್ಯವಾಗಿ ಕೆಲಸ ಮಾಡಬೇಕು ಅಂತಂದ್ರೆ, ಈಗೇನು ತಮ್ಮ ಇಲಾಖೆಯಿಂದ ಹೊರಡಿಸಲಾಗಿದೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಹಾಗೂ ನಿಗಮಗಳಲ್ಲಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ದಿನಗೂಲಿ ಮತ್ತು ಹೊರಗುತ್ತಿಗೆ ನೌಕರಿಯನ್ನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾರನ್ನು ಕೆಲಸ ತೆಗಿಬಾರದು ಅಂತ ಆದೇಶವನ್ನ ಕಟ್ಟಿಟ್ಟು 5 ತಿಂಗಳಿಂದ ಇವ್ರಿಗೆ ಸಂಬಳಗಳಾಗಿಲ್ಲ. ರೈಟ್, ಮೊದಲೇ ಕೊರೋನಾ ಭೀತಿಯಿಂದ ಹೊರಗೆ ಹೋಗೋಕಾಗಲ್ಲ ಅವ್ರ ಹೇಗೆ ಸರ್ಕಾರಕ್ಕೆ ನೀವು ಆ ಕಾಫಿಯನ್ನು ತಲುಪಿಸಿದ್ದೀರಿ,
ಅದೊಂದು ಕಾಫಿಯನ್ನು ನಾನು ಇಲಾಖೆಗೂ ಕಳಿಸ್ಕೊಡಿ ಅಂತ ವಿನಂತಿ ಮಾಡ್ತೀನಿ. ನಾವು ಯಾವ ಆದೇಶವನ್ನು ಮಾಡಿದ್ದೇವೆ ಆ ಆದೇಶಕ್ಕೆ ನಾವು ಸೆಟಪ್ ಆಗಿದ್ದೀವಿ. ಎಲ್ಲಿ ಏನು ತಪ್ಪಾಗಿದೆ ತಿಳ್ಕೊಳ್ತೇನೆ ಮತ್ತು ಸರಿಪಡಿಸ್ತೇನೆ. ಮೂರನೇದಾಗಿ ಯಾರು ಈ ಭದ್ರತಾ ಲೋಪ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದಾವೆ ಅಂತ ನಾವು ಹೇಳ್ತೀವಿ. ನಾನು ನಾಡಿದ ಜನಕ್ಕೆ ಒಂದು ಪ್ರಾರ್ಥನೆ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಹೇಳ್ತೇನೆ ಕೇಳಿ ಶರ್ಮಾಜಿ. ಅಲ್ಲ, ನಿಮ್ಮ ಈ ಪ್ರಶ್ನೆ ಮೂಲಕ ನಾಡಿದ ಜನಕ್ಕೆ ಒಂದು ಉತ್ತರ ಹೋಗಬೇಕು. ದೇಶದ ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು, ರಾಜ್ಯ ಮುಖ್ಯಮಂತ್ರಿಗಳು ಈ ಒಂದು ಕಾನೂನನ್ನು ತಂದಿರತಕ್ಕಂಥದ್ದು, ದಯವಿಟ್ಟು ಮನೇನೇ ಒಡೆಯಬೇಕು, ಮನೇನೇ ಒಡೆದಿ ಹೊರಗೆ ಬರಬೇಡಿ ಹೇಳಿ ಹೇಳಿರ್ತಕ್ಕಂಥದ್ದು ಒಬ್ಬರ ಕಾರಣಕ್ಕಾಗಲ್ಲ, ಇಡೀ ದೇಶದ ಮಾನವೀಯ ಜನಾಂಗದ ಕಾರಣಕ್ಕಾಗಿ. ಎಷ್ಟು ಹೇಳಿದ್ರು ಪುನಃ ಪುನಃ ರಸ್ತೆ ಬಂದು ಹಿಡಿತಾರೆ. ಪೊಲೀಸ್ ನಾವು ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ನಮ್ಮ ರಕ್ಷಣೆಗೋಸ್ಕರ ನೀವು ಬರಬೇಡಿ ಅಂತೇಳಿ ಹೊರಕಳಿಸ್ತಕ್ಕಂತ ಕೆಲಸವನ್ನು ಅನಿವಾರ್ಯ ಮಾಡಬೇಕಾಗಿದೆ. ಹಾಗಾಗಿ ಅದು ಮಾಡಿದ್ದನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಮಾಡ್ಲಿಕ್ಕೆ ಆಗದಂತ ಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡಿದ್ವಿ, ಇಂತಹ ಸ್ಥಿತಿ ಆಗೋದಿಲ್ಲ. ಸರ್, ಓಕೆ, ಥ್ಯಾಂಕ್ ಯು ಡಾಕ್ಟರ್ ಕೆ ಎಸ್ ಶರ್ಮಾ ಅವರೇ, ಬಹಳ ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ, ಸಲಹೆಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಆದರೆ ಊಟ ಸಿಕ್ತಿಲ್ಲ ಅಂತ ಕಾರ್ಮಿಕರುಗಳು ಹೊರಗೆ ಬರಲೇಬೇಕು, ಮತ್ತೆ ಏನು ಮಾಡ್ತಾರೆ ಅವರು ಮನೆಯಲ್ಲಿ ದಿನ ದಿನದ ದುಡಿಮೆ ಇಲ್ಲ, ಊಟ ಸಿಕ್ತಿಲ್ಲ ಅಂತ ಹೆಚ್ಚಿನವ್ರಿಗೆ. ಈಗ ಆಟೋ ಜಯರಾಮ್ ಅವರು ನನಗೊಂದು 20 ಸರಿ ಕಾಲ್ ಮಾಡಿದ್ದಾರೆ, ಮೇಡಮ್ ಊಟ ಇಲ್ಲ ಅಂತ. ಇಲ್ಲಿ ಎಷ್ಟೋ ಜನಕ್ಕೆ ಊಟ ಇಲ್ಲ ಅಂತ. ಅದೇನಾಗ್ತಿದೆ ಅಂತಂದರೆ ಸರ್, ಟು ಬಿ ವೆರಿ ಫ್ರ್ಯಾಂಕ್, ತುಂಬ ಜನಕ್ಕೆ ನಗರದಾದ್ಯಂತ ಕನೆಕ್ಟಿವಿಟಿ ಇಲ್ಲ. ಎಲ್ಲಿ ಯಾರಿಗೆ ಫೋನ್ ಮಾಡಬೇಕು, ಎಲ್ಲಿಂದ ನಮಗೆ ಊಟ ಸಿಗುತ್ತೆ? ಒಂದೊತ್ತು ಸಿಕ್ತು, ಸರಿ ಮುಂದಿನ ಹೊತ್ತಿಗೆ ಹೇಗೆ? ಇಂದಿರಾ ಕ್ಯಾಂಟೀನ್ ಹೆಚ್ಚಿನವ್ರಿಗೆ, ಕೆಲವ್ರಿಗೆ ಅಷ್ಟೇ ಸಿಕ್ಕಿದೆ, ಅದು ಎಲ್ರಿಗೂ ಸಿಕ್ಕಿಲ್ಲ. ಈ ಸಮಸ್ಯೆಗೆ ಪರಿಹಾರಕ್ಕೆ ಇನ್ನೂ ಒಂದೆರಡು ದಿವಸ ಹಿಡಿಯುತ್ತೆ. ಇದೊಂದು ಊಹಿಸಲಿಕ್ಕೆ ಬರದೆ ಹೋಗಿರ್ತಕ್ಕಂಥ ಸಮಸ್ಯೆ. ಎಲ್ಲಿಯೋ ಒಂದು ಕಡೆ ಮನೆ ಮೂಲಲ್ಲಿ ಇರುತ್ತಾರೆ, ಅವನಿಗೆ ದೂರವಾಣಿ ಮಾಡೋದಕ್ಕೂ ಗೊತ್ತಿರೋದಿಲ್ಲ, ಪಾಪ ಅಂತ ಬಡತನ ಇರುತ್ತೆ, ದೂರವಾಣಿ ನಂಬರ್ ಉಳಿಯೋದಿಲ್ಲ, ಎಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ, ತಿಳುವಳಿಕೆ ಇರತಕ್ಕಂಥ ಒಂದು ಕಡೆ ಮಾತಾಡೋದಿಲ್ಲ, ಇವನಿಗೆ ಸ್ವಂತ ತಿಳುವಳಿಕೆ ಉಳಿಯೋದಿಲ್ಲ ಅಂತಲ್ಲೆಲ್ಲ ಇಂಥ ಕಷ್ಟಗಳಾಗಿದೆ. ಅದಕ್ಕೆ ನಾನು ಒಂದೇ ವಿನಂತಿ ಮಾಡ್ತೀನಿ, ವಿಶೇಷ ಕಾರ್ಪೊರೇಷನ್, ಮುನ್ಸಿಪಾಲ್ಟಿ, ಪಂಚಾಯತ್ಗಳಲ್ಲಿ ಪಿ ಡಿ ಒಗಳು ಇವೆಲ್ಲ ಇಂಥ ಬಡತನದಲ್ಲಿ ಕಷ್ಟ ಇದ್ದಂಥ ಕಾಲದಲ್ಲಿ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿ, ನನ್ನ ಇಲಾಖೆ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿ ಅಂತ ವಿನಂತಿ ಮಾಡ್ತೀನಿ. ಓಕೆ, ನಮ್ಮ ಜೊತೆ ಸಿ ಎಸ್ ದ್ವಾರಕಾನಾಥ್ ಅವರು ಇದ್ದಾರೆ. ದ್ವಾರಕಾನಾಥ್ ಅವರು ಕಾರ್ಮಿಕ ವಲಯದಲ್ಲಿ ಸಾಕಷ್ಟು ಅನುಭವ ಉಳ್ಳಂಥವ್ರು, ಸಾಕಷ್ಟು ಅವರ ಕಷ್ಟ ನಷ್ಟಗಳ ಅನುಭವವನ್ನು ಆಳವಾಗಿ ತಿಳ್ಕೊಂಡಂಥವ್ರು. ಎಸ್ ಸಿ ಎಸ್ ದ್ವಾರಕಾನಾಥ್ ಅವರೇ, ನಮ್ಮ ಜೊತೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರು ಇದ್ದಾರೆ. ಈ ಸಂಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಹೇಳಿ ಕೇಳಿ ತಿಳಿದು ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿರುವಂತಹ ಸಂದರ್ಭ, ಏನು ಹೇಳಕ್ ಬಯಸ್ತೀರಿ, ಏನು ಕೇಳಿದ್ರು? ಖಂಡಿತ ನಾನು ಶಿವರಾಮ್ ಅವ್ರನ್ನ ಸ್ವಾಗತಿಸ್ತೇನೆ. ಮತ್ತು ಇಂತ ಸಂದರ್ಭದಲ್ಲಿ ಜನಸಾಮಾನ್ಯರ ಜೊತೆ ಅವ್ರು ಮಾತಾಡ್ತಾ ಇದಾರಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಅವ್ರನ್ನ ಅಭಿನಂದಿಸ್ತೇನೆ. ಸರ್, ನನಗೆ ನಾನು ಒಬ್ಬ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡಿರುವಂತವನು. ನಾನು ಕೆಲಸ ಮಾಡಿರೋ ಲಿಮಿಟೇಷನ್ಸ್ ಅಲ್ಲಿ ಸರ್, ನಾನು ಕಂಡುಕೊಂಡಿದ್ದು ಅತ್ಯಂತ ಕೆಳವರ್ಗದಲ್ಲಿರುವಂತಹ ಸಮುದಾಯ ಅಂತ ಹೇಳಿದ್ರೆ ತಲೆಮಾರಿ ಸಮುದಾಯ. ತಲೆಮಾರಿಗಳು ಯಾಕಂತಂದ್ರೆ ಅವರು ಅವರು ನಗರದಲ್ಲಿ ಯಾವುದೋ ಊರುಗಳಲ್ಲಿ ಇರಲ್ಲ ಸರ್, ಅವರು ಊರ್ ಹೊರಗ. ಹಲೋ, ಓಕೆ, ಕಾಲ್ ಡ್ರಾಪ್ ಆಗ್ತಾ ಇದೆ. ರೈಟ್, ಅಲೆಮಾರಿ ಸಮುದಾಯದ ಸಮಸ್ಯೆ ಹೇಗೆ ಅಡ್ರೆಸ್ ಮಾಡ್ತೀವಿ? ಮೊನ್ನೆ ತಮ್ಮ ಟಿವಿಯಲ್ಲೇ ಇರಬಹುದು, ಯಾವುದೋ ದೂರದರ್ಶನದಲ್ಲಿ ನೋಡ್ತಾ ಇದ್ದೆ ಟಿವಿಯಲ್ಲಿ. ಅಲೆಮಾರಿ ಸಮುದಾಯದ ಒಂದ್ ಕಡೆ ಇರತಕ್ಕಂಥವೇ ಅಲ್ಲ ಅವ್ರು, ಅದಕ್ಕೆ ಅದಕ್ಕೆ ಅಲೆಮಾರಿ ಅಂತ ಹೇಳೋದು. ಓಕೆ ಓಕೆ, ಎಸ್ ದ್ವಾರಕನಾಥ್ ಅವರು ಇದ್ದಾರೆ, ಹೇಳಿ ದ್ವಾರಕನಾಥ್ ಅವರೇ. ಮೂರನೇದು ಕೃಷಿ ಕೂಲಿ ಕಾರ್ಮಿಕರು, ಇವರು ಅಸಂಘಟಿತ ಕೃಷಿ ಕೂಲಿ ಕಾರ್ಮಿಕರು. ನೀವು ಕೇಳಿರ್ತೀರ ಸರ್, ನಿಮ್ಮ ಇದ್ರಲ್ಲೂ ಕೂಡ ನಿಮ್ ಕಾನ್ಫರೆನ್ಸ್ ಅಲ್ಲಿ ಕೂಡ ಹೇಳ್ತಾರೆ, ಸುಡ್ಗಾಡ್ಸಿದ್ರು, ದಕ್ಕಲಿಗರು, ಬುರ್ಬುರ್ಚಾ, ಕರ್ಕರ್ಮುಂಡಿ, ಜೋಗಿ, ಈ ತರ ಸುಮಾರು ಸಮುದಾಯಗಳಿದಾವೆ, ಹಂದಿ ಜೋಗಿ, ಈ ತರದ ಸುಮಾರು ನಾನು ಗುರುತಿಸಿದಂಗೆ ಆಯೋಗದಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಸಮುದಾಯಗಳಿದೆ. ನನ್ನ ಕಡೆ ಇದೆ ಪಟ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪಟ್ಟಿ ನೋಡಿದೆ ನಾನು. ಸೌಲಭ್ಯ ಕೊಡುವಾಗ ಏನಿದೆ ಸರ್, ಅನೇಕ ಸೌಲಭ್ಯಗಳ ಕೊಡುವಾಗ ನಿಮ್ ಪಟ್ಟಿ ಕೈಯಲ್ಲಿ ಇಟ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಏನಾಗಿದೆ ಸರ್, ಈಗ
ಈ ಸಂದರ್ಭದಲ್ಲಿ ಏನಾಗಿದೆ ಇವ್ರದ್ದು ಅಂತ ಹೇಳಿದ್ರೆ ಎಲ್ಲೂ ಕೂಡ ಕೃಷಿ ಕೂಲಿ ಸಿಗ್ತಾ ಇಲ್ಲ ಸರ್ ಇವರಿಗೆ. ಆಮೇಲೆ ಇವರು ಅಸಂಘಟಿತ ಕಾರ್ಮಿಕರು. ಆಮೇಲೆ ಒಂದು ಕಡೆ ಇವರು ಎಲ್ಲೂ ನೆಲೆ ನಿಂತಿರಲ್ಲ ಸರ್. ಶಿವರಾಮ್ ಹೆಬ್ಬಾರ್ ಬಹುಶಃ ಆ ಪರಿಸ್ಥಿತಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಸ್ ಸರ್, ನಾನು ಮೊದಲೇ ಒಂದು ಮಾತನ್ನ ಆರಂಭದಿಂದಲೇ ಹೇಳಿದೆ ದ್ವಾಕನಾಥನ್ ಅವರು. ಸರ್ ಕ್ವಿಕ್ಲಿ ಹೇಳಿ, ವಿಶೇಷವಾಗಿ ಅಸಂಘಟಿತ ಕಾರ್ಮಿಕವೇನಿದ್ದಾವೆ ಅದು ಕೃಷಿ ಕಾರ್ಮಿಕ ಯಾವೇ ಇರ್ಬೋದು, ನಿಶ್ಚಿತವಾದಂತ ಪಟ್ಟಿ ಇವತ್ ತನಕ ಇಲಾಖೆಯಲ್ಲಿಲ್ಲ. ಅದಕ್ಕಾಗಿ ನಾವೀಗ ಏನ್ ಮಾಡ್ತಾ ಇದ್ದೆ, ಎನ್ಆರ್ಇಜಿಯಲ್ಲಿ ಕೆಲಸ ಮಾಡಿರತಕ್ಕಂತ ಏನು ಕೃಷಿ ಕಾರ್ಮಿಕರು ಇದ್ದಾರೆ ಆ ಪಟ್ಟಿ ಆ ಡಾಟಾ ಬೇಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಯಾವ ಡ್ರೈವರ್ ಅಂತ ಇದ್ದಾವೆ ಆರ್ ಟಿ ಓ ಮೂಲಕ ನಾವು ಈ ಡಾಟಾ ರೆಡಿ ಮಾಡ್ಕೊಳ್ತಾ ಇದೀವಿ. ಇವತ್ತಿಗೆ ಇದು ಉಪಯೋಗ ಬರದೇನೆ ಇರಬಹುದು, ಆದ್ರೆ ಭವಿಷ್ಯದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಈ ಒಂದು ಡಾಟಾ ಇರಬೇಕು. ಭವಿಷ್ಯದಲ್ಲಿ ಕಾರ್ಮಿಕ ಇಲಾಖೆ ಸಂಘಟಿತ ಅಸಂಘಟಿತ ಮತ್ತು ಕಟ್ಟಡ ಕಾರ್ಮಿಕ ಇವೆಲ್ಲ ಪಟ್ಟಿ ಕಾರ್ಮಿಕ ಇಲಾಖೆಯಲ್ಲಿ ಸಿದ್ಧವಾಗಿರಬೇಕು. ಅದು ಪ್ರಯತ್ನ ಸಾಗಿದೆ. ಹಲವಾರು ಸಮಾಜವನ್ನು ಕೂಡ ಇದನ್ನು ಸೇರಿಸ್ಕೊಳ್ತೀವಿ. ರೈಟ್ ಅಟ್ ದ ಮೊಮೆಂಟ್ ಏನ್ ಮಾಡ್ತಾ ಇದ್ರಿ ಈಗ, ಕಲ್ಯಾಣ ಮಂಟಪಗಳಲ್ಲಿ ಊಟ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ ಅಲ್ಲಿ. ಅದಕ್ಕೆ ಹೇಳಿದೆ ಒಂದನೇ ಸ್ಟೆಪ್ ಅನ್ನ ನಾವು ಬೆಂಗಳೂರಿನಲ್ಲಿ ನಾಳೆ ಮುಗಿಸ್ತಾ ಇದೀವಿ. ಇದಕ್ಕೆ ವ್ಯವಸ್ಥಿತ ಅಂತ ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೆ. ಅದು ಕಲ್ಯಾಣ ಮಂಟಪಕ್ಕೆ ಉಳ್ಕೊಳ್ತಾ ಇಲ್ಲ ಸರ್ ಅವರು, ಅವ್ರಿಗೆ ಏನಾಗಿದೆ ಅಂದ್ರೆ ಒಂದ್ ರೀತಿ ಜೀವ ಭಯ. ಥ್ಯಾಂಕ್ ಯು ಸಿ ಎಸ್ ದ್ವಾರಕನಾಥ್ ಅವರೇ, ಬಹಳ ಅಮೂಲ್ಯವಾದಂತ ವಿಚಾರವನ್ನು ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ನ್ಯೂಸ್ 18 ಕರೆ ಉಳಿಯೋದಕ್ಕೂ ಆಗೋದಿಲ್ಲ, ನಮ್ಮ ಉಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾ, ಅವ್ರಿಗೆ ಒಂದ್ ಹೊತ್ತು ಮೂರಕ್ಕಿಂತ ಹೆಚ್ಚಿದ್ದ ನಮ್ಮ ಉಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅದು ನಮಗೂ ಕೂಡ ಅದೇ ಸಮಸ್ಯೆ. ಓಕೆ, ಅದಕ್ಕೆ ಈಗ ಅನೇಕ ರೀತಿಯ ವ್ಯವಸ್ಥೆಗಳನ್ನ ತಮಗೆ ತಾವೇ ಮಾಡಿಕೊಂಡಿದ್ದಾರೆ. ನಾವು ಮೂಲಭೂತವಾಗಿ ಮೊದಲನೇದು ಊಟ ಇದೀವಿ, ಎರಡನೇದಾಗಿ ಸ್ನಾನಕ್ಕೆ ಮದಕಕ್ಕೆ ಬೇಕಾದ ಕಲ್ಯಾಣ ಮಂಟಪದ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ. ಎಲ್ಲಾ ಜಿಲ್ಲಾಧಿಕಾರಿಗಳು ಈಗಾಗಲೇ ಸುತ್ತೋಲೆ ಕೊಟ್ಟಿದ್ದೀವಿ, ಈಗಾಗಲೇ ಡೈರೆಕ್ಷನ್ ಇಶ್ಯೂ ಮಾಡಿದ್ದೀವಿ. ನಿಮ್ಮ ನಮ್ಮ ತಾಲೂಕಿನಲ್ಲಿ ಸರ್ಕಾರದ ಕೈಲಿ ಕೇಳದ ಕೂಡಲೇ ಸಿದ್ಧ ಇರಬೇಕು, ಆ ರೀತಿಯಲ್ಲಿ ಎಡಿಬಾ ಇಟ್ಕೊಂಡಿದ್ದೀವಿ. ಆ ಎಲ್ಲ ಪಟ್ಟಿ ನಮ್ಮ ಕಡೆ ಇದೆ. ಒಂದು ವಾರದೊಳಗೆ ಒಂದು ಮೂರ್ನಾಲ್ಕು ದಿವಸದೊಳಗೆ ತಾಲೂಕು ಜಿಲ್ಲೆಯಲ್ಲಿ ನಮ್ಮ ಏನು ಇವತ್ತು ದೂರವಾಣಿ ಇದು ಮಾಡಿದ್ದೀವಿ, ಯಾವ್ಯಾವ ನಗರದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ. ನಿನ್ನೆ ಈಗ ಸಾವಿರಾರು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಈಗಲೂ ಕೂಡ ನಾನು ಈಗಾಗಲೇ ಹೇಳಿದಾಗ ರೈಟ್ ಅಟ್ ದ ಮೊಮೆಂಟ್ ಅದು ಬೇರೆ ಬೇರೆ ರಾಜ್ಯಗಳವರು ಇರ್ಬೋದು, ನಮ್ದೇ ರಾಜ್ಯದ ಉತ್ತರ ಕರ್ನಾಟಕದವ್ರು ಇರ್ಬೋದು, ಔಟ್ ಆಫ್ ದ ಸಿಟಿ ಹೋಗ್ತಾ ಇದ್ದಾರೆ. ಅವರುಗಳಿಗೆ ಸರ್ ಬೇರೆ ಬೇರೆ ಜಿಲ್ಲೆಲಿ ಇಲ್ಲಿಂದ ತುಮಕೂರ್ಗೆ ಹೋದ್ರು ಅಥವಾ ತುಮಕೂರಿಂದ ಮುಂದೆ ಚಿತ್ರದುರ್ಗ ಹೋದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಅವರುಗಳಿಗೆ ಅಲ್ಲಿ ಊಟ ತಿಂಡಿ ಸಿಗುವಂತ ವ್ಯವಸ್ಥೆ ಏನಾದ್ರು ಮಾಡಿದಿರಾ? ಅವ್ರಿಗೆ ಅಲ್ಲಿ ಸ್ಪಂದಿಸುವಂತದ್ದು ಯಾರಾದ್ರೂ ಇದ್ದಾರಾ, ಪೊಲೀಸ್ರ ಮುಖಾಂತರ ಅಥವಾ ಯಾರ ಮುಖಾಂತರ? ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗಳಿಗೆ ಮತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ಅಂತ ಪರಿಸ್ಥಿತಿಗಳು ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ನನ್ನ ಇಲಾಖೆಯ ಕಾರ್ಯದರ್ಶಿ ಮಣಿವಣ್ಣನ್ ಮತ್ತು ನನ್ನ ಇಲಾಖೆಯ ಕಟ್ಟಡ ಕಾರ್ಮಿಕ ಕಾರ್ಯದರ್ಶಿ ಜ್ಯೋತ್ಸ್ನಾ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ಅಧಿಕಾರಿಗಳಿಗೆ ತಾವು ಕೂಡಲೇ ಗಮನಕ್ಕೆ ತರಬೇಕು. ನಮ್ಮ ವೆಬ್ಸೈಟ್ ಇದೆ, ಅಷ್ಟೇ ಅಲ್ಲ ನಮ್ದು 24/7 ಇವತ್ತೇನೋ ನಂಬರ್ ಕೊಟ್ಟಿದ್ದೀವಿ, ಅದನ್ನ ತಾವು ಕಳಿಸ್ಕೊಟ್ಟೆ ಯಾರೇ ಕಳಿಸ್ಕೊಟ್ಟು ನಿಶ್ಚಿತವಾಗಿ ಹಸಿವಿನಿಂದ ಮುಕ್ತ ಮಾಡತಕ್ಕಂತ ಕೆಲಸ ನನ್ನ ಸರ್ಕಾರ ಮಾಡುತ್ತೆ. ಅದು ಕೇವಲ ನನ್ನ ಇಲಾಖೆ ಒಂದೇ ಅಲ್ಲ, ಇದಕ್ಕೆ ಮತ್ತು ಅನೇಕ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅಂತ ಕಷ್ಟ ಕಾಲದಲ್ಲಿ ಹಿಂದುಳಿದ ವರ್ಗದ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದೀವಿ, ತಾಲೂಕಾ ಮಟ್ಟಕ್ಕೆ ಅಂಗನವಾಡಿ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಈ ಜವಾಬ್ದಾರಿಯನ್ನು ಮೂರು ಹಂತದಲ್ಲಿ ವಿಭಾಗಣೆ ಮಾಡಿದ್ದೀವಿ. ನನ್ನ ಇಲಾಖೆ ಆದರೂ ಮಾಡಬಹುದು, ಮತ್ತೊಂದು ಇಲಾಖೆ ಆದರೂ ಮಾಡ್ತೀವಿ, ಯಾರಾದರೂ ಮಾಡ್ತೀವಿ, ಯಾರು ಕೂಡ ಉಪವಾಸದಿಂದ ಸಾಯತಕ್ಕಂಥ ಸ್ಥಿತಿ ಅಂತ ಕಠಿಣ ಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಕೂಡದು. ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದಾವೆ, ಪ್ರಧಾನಮಂತ್ರಿಗಳು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದಾವೆ. ಒಟ್ಟಾರೆ ನಾಡಿನ ಜನ ಇದನ್ನ ತಾಳ್ಮೆಯಿಂದ ಈ ಸಂದರ್ಭದಲ್ಲಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಓಕೆ, ಸೊ ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಈಗ ತುತ್ತಿನ ಚೀಲ ತುಂಬೋದು, ಇನ್ನು ಎಷ್ಟು ದಿನ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ, ವಾಪಸ್ ಎಷ್ಟು ದಿನ ಆಗುತ್ತೆ ಕೆಲಸ ಸಿಗೋದು ಗೊತ್ತಿಲ್ಲ. ಸೊ ಒಂದಷ್ಟು ದಿನ ಬರ್ತಾರೆ, ಇಲ್ಲಿ ಊಟ ಗಿಟ ಸಿಗುತ್ತೆ ಮಾಡ್ಕೋತಾರೆ, ಆಮೇಲೆ ಏನು ಅನ್ನೋಂತ ಪ್ರಶ್ನೆ ಹಾಗೆ ಉಳ್ಕೊಳ್ತಾರೆ. ಮತ್ತೆ ಮುಂದಿನ ಒಂದು ತಿಂಗಳವರೆಗೂ ಅವ್ರಿಗೆ ಬದುಕೋದಕ್ಕೆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಓಕೆ, ಕಾಲಕ್ಕಾಗಿ ಕಾಯಬೇಕು. ಓಕೆ, ನಾವು ಭಗವಂತ ಕಡೆದೇ ಪ್ರಾರ್ಥನೆ ಮಾಡ್ತೀವಿ. ಓಕೆ, ಈ ದಿವಸ ನಗು ಮುಗಿಬೇಕು, ತಮ್ಮ ಬದುಕಿಗೆ ಎಲ್ಲ ಜೀವಂತಿಕೆಯನ್ನು ಕೊಡ್ತಕ್ಕಂಥ ಕಾಲ ಬರಬೇಕು. ಓಕೆ, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ, ಉದ್ಯೋಗಿಗಳ ಭವಿಷ್ಯ ಹಾಳಾಗ್ತಾ ಇದೆ, ಎಕ್ಸಾಕ್ಟ್ಲಿ ಉದ್ಯೋಗ ಕೊಟ್ಟಂಥವರ ಮಾಲಕ ಭವಿಷ್ಯ ಹಾಳಾಗ್ತಾ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಕಾರ್ಮಿಕ ಒಂದು ನರಕ
ನರಕ ಸದೃಶ ಬದುಕನ್ನು ಅನುಭವಿಸ್ತಾ ಇದ್ದಾನೆ. ಎಕ್ಸಾಕ್ಟ್ಲಿ, ನಮಗೂ ಕೂಡ ಅದು ನೋವಿದೆ. ಐ ಆಮ್ ಆಲ್ಸೋ ಹೆಲ್ಪ್ಲೆಸ್. ಇಡೀ ವಿಶ್ವವೇ ಇದರ ಕೂಪದಲ್ಲಿ ಹೋಗಿದೆ. ಸುದೈವಕ್ಕೆ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಒಂದು ಗಟ್ಟಿಯಾದಂಥ ಹೆಜ್ಜೆಯನ್ನು ಇಡದೇ ಹೋಗಿದ್ದಿದ್ದರೆ